ಈ ಒಂದು ಗೇಮ್ ನ ಎಷ್ಟು ಎಂಟರ್ಟೈನ್ಮೆಂಟ್ ಆಗಿ ತಗೊಳಕ್ ಆಗುತ್ತೋ ಅಷ್ಟು ತಗೊಂಡು ಎಂಜಾಯ್ ಮಾಡ್ಕೊಂಡು ಮಾಡ್ಬೇಕಾಗಿರುವಂತಹ ಗೇಮ್ಗಳೇನಿದೆ, ಟಾಸ್ಕ್ಗಳಿದೆ, ಅದನ್ನ ತುಂಬಾ ಪರ್ಸನಲ್ ಆಗಿ ತಗೊಂಡ್ರು ಎಲ್ಲೋ ಒಂದ್ ಕಡೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಸಂಗೀತ ಅವ್ರಿಗೆ ಪ್ರತಾಪ ಸ್ವಲ್ಪ ಆರೋಗ್ಯದಲ್ಲಿ ಹುಷಾರಾಗಿದ್ದಾರೆ, ಆದ್ರೆ ಸಂಗೀತ ಅವ್ರಿಗೆ ನಮ್ಮಲ್ಲಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಮಲ್ಟಿಪಲ್ ಇಂಜುರೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇವ್ರೇನೋ ಮಾಡಿದ್ರು ಅನ್ಕೊಂಡು ಇವ್ರು ತುಂಬಾ ವರ್ಸ್ಟ್ ಆಗಿ ಮಾಡಕ್ ಟ್ರೈ ಮಾಡಿದ್ರು. ವಿನಯ್ ಅವ್ರ ತಂಡ ಏನಿತ್ತು, ಪವಿ ಅವರಾಗಿರ್ಲಿ, ನಮ್ರತ ಅವರಾಗಿರ್ಲಿ, ಅವರೆಲ್ಲ ತುಂಬಾ ವರ್ಸ್ ಅಂದ್ರೆ ಎಷ್ಟಾಗುತ್ತೋ ಅಷ್ಟು ವರ್ಸ್ಟ್ ಆಗಿ ಟ್ರೈ ಮಾಡೋದ್ರಲ್ಲಿ ರೂಮ್ ಫ್ರೆಶ್ನರ್ ಸ್ಪ್ರೇ ಆಗಿರ್ಬೋದು, ಆ ಶೇವಿಂಗ್ ಕ್ರೀಮ್ ಎಲ್ಲ ಆಗಿರ್ಬೋದು, ಅದನ್ನೆಲ್ಲ ಹಾಕಿ ಅಷ್ಟು ವರ್ಸ್ಟ್ ಆಗಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಎಲ್ಲಿಗೆ ಅಂದ್ರೆ ಎಷ್ಟು ವರ್ಸ್ಟ್ ಆಗಿ ಹೋಗಿತ್ತು ಅಂದ್ರೆ ಬಿಗ್ ಬಾಸ್ ಅನೌನ್ಸ್ ಮಾಡಿ ಈ ಗೇಮ್ನ ಈ ಟಾಸ್ಕ್ ಇಲ್ಲಿಗೆ ನಿಲ್ಸಿ ಅನ್ನೋಷ್ಟು ವರ್ಸ್ಟ್ ಆಗಿ ಹೋಗಿತ್ತು. ಸೊ ಏನಾಗುತ್ತೆ ಅಂದ್ರೆ ಇಲ್ಲಿ ಅವರು ಪೌಡರ್ನ ಹಾಕಿದ್ರು, ಆದ್ರೆ ನೀರಲ್ಲಿ ಕಲ್ಸ್ಬಿಟ್ಟು ಹಾಕುವಷ್ಟು ಅಥವಾ ಅಷ್ಟು ಜೋರಾಗಿ ಹೊಡೆಯುವಷ್ಟು ಮಾಡಿರ್ಲಿ ಸಂಗೀತ ಅವ್ರ ತಂಡ. ಅವ್ರು ಏನೇ ಮಾಡಿದ್ರು ಅದು ಅವ್ರದ್ದು ಸೆಟಸ್ ಏನಿತ್ತು ಅದು ಅವ್ರಿಗೆ ಬಿಟ್ಬಿಡೋಣ, ಅದು ವೀಕೆಂಡ್ ಅವ್ರು ಸಿಕ್ಕಿತ್ತು ಕ್ಲಾಸ್ ಜನಗಳಿಗೆ ಅರ್ಥ ಆಗಿರ್ತಿತ್ತು. ಬಟ್ ಇವರು ಅವ್ರಿಗಿಂತ ತುಂಬಾ ಎಷ್ಟು ಕಳಪೆ ಆಗುತ್ತೋ ಅಷ್ಟು ಕಳಪೆ ಮಾಡಕ್ಕೆ ಟ್ರೈ ಮಾಡಿದ್ರು ಅಂತ ವೀಕ್ಷಕರೆಲ್ಲ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಆ ಒಂದು ಮಿಕ್ಸ್ ಮಾಡಿದ್ದೇನಿತ್ತು ಪೌಡರ್ ಡಿಟರ್ಜೆಂಟ್ ಪೌಡರ್ ಮಿಕ್ಸ್ ಮಾಡಿರಲಿಲ್ಲ, ಅಷ್ಟು ಜೋರಾಗಿ ಹೊಡಿತಾ ಇದ್ರೆ ಮೊದಲೇ ಇದು ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಸಂಗೀತ ಅವ್ರಿಗೆ ಅದು ಕಣ್ಣು ಪ್ರಾಬ್ಲಮ್ ಇದೆ, ಅವರು ಆ ಕಣ್ಣಿಗೆ ಜೋರಾಗಿ ಬೀಳ್ತಾ ಇತ್ತು ಆ ನೀರು. ಅದಲ್ದೇ ಆ ಎಲ್ಲ ಕ್ರೀಮ್ ಹಾಕಿ ರೂಮ್ ಫ್ರೆಶ್ನರ್ ಸ್ಪ್ರೇ ಹಾಕಿ ಎಷ್ಟಾಗುತ್ತೋ ಅಷ್ಟು ತಡ್ಕೊಂಡು ಕೂತ್ಕೊಂಡ್ರು. ಬಟ್ ಲಾಸ್ಟ್ ಅವ್ರು ತಡಿಯಕ್ ಆಗದ ಕಿರ್ಚಿದ್ದೇನಿತ್ತು, ಅವ್ರು ರಿಯಾಕ್ಟ್ ಮಾಡಿದೇನಿತ್ತು, ಅದು ಅಂತೂ ಮರೆಯಕ್ಕೆ ಆಗಲ್ಲ, ಅಷ್ಟು ನೋವು ಪಟ್ಟಿದ್ರು ಅವರು. ಮಾನವೀಯತೆ ಬಿಟ್ಟು ಆಟ ಆಡ್ತಿದಾರ ಅಥವಾ ಮಾನವೀಯತೆ ಇಟ್ಕೊಂಡು ಆಟ ಆಡ್ತಿದಾರ ಗೊತ್ತಾಗ್ತಿಲ್ಲ. ಸ್ವಲ್ಪನೇ ತೋರಿಸಿರೋದು ಅದನ್ನ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ, ಜಾಸ್ತಿ ತೋರಿಸ್ಬಿಟ್ಟಿದ್ದು ಅಥವಾ ಜಾಸ್ತಿ ಏನಾದ್ರು ಆಗುತ್ತೆ ನೆಗೆಟಿವ್ ಆಗುತ್ತೆ ಅನ್ಕೊಂಡು ನಮ್ಗೆ ತೋರಿಸಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಜನಗಳು ಲೈವ್ ನೋಡ್ತಾ ಇರ್ತಾರೆ, ಅವ್ರಿಗೆ ಪ್ರತಿಯೊಂದು ಅಪ್ಡೇಟ್ ಗೊತ್ತಾಗಿರುತ್ತೆ, ಯಾರು ಹೇಗೆ ಆಡ್ತಿದ್ದಾರೆ, ಏನ್ ಆಡ್ತಿದ್ದಾರೆ, ಏನಿಲ್ಲ ಅಂತ. ಏನೇ ಆದ್ರೂ ಆಟ ಯಾವಾಗ ಶುರುವಾಯ್ತು, ಯಾವಾಗ ವಿನಯ್ ತಂಡ ಅಂದ್ರೆ ನಮ್ರತ ಅವತ್ತು, ಸಂತೋಷ್ ತುಕಾಲಿ ಅವರು, ಪವಿ ಅವರು, ಜೊತೆಗೆ ವಿನಯ್ ಅವರು, ಇವರೆಲ್ಲ ಸೇರ್ಕೊಂಡು ಯಾವಾಗ ಅವರು ಗಂಧರ್ವರಿಂದ ರಾಕ್ಷಸರಿಗೆ ಶಿಫ್ಟ್ ಆಗ್ಬಿಟ್ರು ಅವಾಗ ತುಂಬಾ ಪರ್ಸನಲ್ ಅಟ್ಯಾಕ್ಸ್ ಆಯಿತು, ಜೊತೆಗೆ ಏನು ತುಂಬಾ ಫಿಸಿಕಲ್ ಆಗಿನೂ ಆಯಿತು. ಅದೇ ಚೇರ್ನ ಎಬ್ಬಿಸ್ಬೇಕು ಅಂತ ಬಂದಾಗ ಅದು ತೀರಾ ಅತಿರೇಕಕ್ಕೆ ಹೋಗಿ ಒಬ್ಬರ ಆರೋಗ್ಯನ ಈ ಲೆವೆಲ್ಗೆ ಹಾಳು ಮಾಡೋಷ್ಟು ಆಗುತ್ತೆ ಅಂತ ಅನ್ಕೊಂಡಿಲ್ಲ ನಾವ್ಯಾರು. ಬಟ್ ಅಷ್ಟು ಪರ್ಸನಲ್ ಹೋಗೋ ಅವಶ್ಯಕತೆ ಇರಲಿಲ್ಲ. ಅದು ಬಂದ್ಬಿಟ್ಟು ತುಂಬಾ ಫೋರ್ಸ್ನ ಹೊಡಿತಾ ಇದ್ರು. ಯಾಕಿಷ್ಟು ಬೇರೆ ಬೇರೆ ದ್ವೇಷಗಳನ್ನ ಆಟದಲ್ಲಿ ತೋರಿಸ್ಕೊಂಡ್ರೆ ಗೊತ್ತಾಗ್ಲಿಲ್ಲ ನನಗೂ. ಜನಗಳು ಅದನ್ನೇ ಹೇಳ್ತಾ ಇದ್ದಾರೆ, ಇದಕ್ಕೆ ಅವರೇ ಉತ್ತರ ಕೊಡಬೇಕು. ವೀಕೆಂಡ್ ಅಲ್ಲಿ ಸ್ಲಿಪ್ಸ್ ಬಗ್ಗೆ ಮಾತಾಡಲೇಬೇಕು ಇವತ್ತು ಅಂತ ಹೇಳ್ತಾ ಇದ್ದಾರೆ. ಅಂಡ್ ವಿನಯ್ ಅವರು ಎಷ್ಟಾಗುತ್ತೋ ಅಷ್ಟು ಪರ್ಸನಲ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕಮೆಂಟ್ ಹಾಕ್ತಾ ಇದ್ದಾರೆ. ನಿಮ್ಗೇನ್ ಅನ್ಸುತ್ತೆ ಇದು ಈ ಆಟದಲ್ಲಿ ಎಲ್ಲೂ ತುಂಬಾ ಪರ್ಸನಲ್ ಆಗಿ ಹೋಯ್ತಾ ಇದ್ದು, ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದ್ರ, ಅಥವಾ ಸಂಗೀತ ಅವ್ರು ಆಗಿರುವಂತಹ ಇಂಜುರಿ ಬಗ್ಗೆ ಬಿಗ್ ಬಾಸ್ ಇಂದ ಆಫಿಷಿಯಲ್ ಆಗಿ ಎಲ್ಲೂ ಅಪ್ಡೇಟ್ ಬಂದಿಲ್ಲ, ಬಟ್ ಬೇರೆ ಮೂಲಗಳಿಂದ ತಿಳಿದಂತೆ ಅವರು ಏನು ಬಿಗ್ ಬಾಸ್ ಏನು ಸೆಟ್ ಇದೆ ಅಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ಆಗ್ತಿಲ್ಲ, ಅವ್ರಿಗೆ ರಾಮಯ್ಯ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಬಿಗ್ ಬಾಸ್ ಇಂದ ಹೊರಗಡೆ. ಅಷ್ಟೆಲ್ಲ ಅವ್ರಿಗೆ ಮಲ್ಟಿಪಲ್ ಇಂಜುರೀಸ್ ಆಗಿರೋದ್ರಿಂದ ಕಣ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅವ್ರಿಗೆ ಅಂತ ಹೇಳ್ತಾ ಇದಾರೆ. ಏನೇ ಆದ್ರೂ ಅವ್ರು ಕಮ್ ಬ್ಯಾಕ್ ಮಾಡ್ಬೇಕು, ಇವ್ರಿಗೆಲ್ಲ ಟಫ್ ಫೈಟ್ ಕೊಡ್ಬೇಕು, ಆವಾಗ ಅವ್ರು ಎಷ್ಟೇನ್ ಕಷ್ಟಪಟ್ರು ಅದಕ್ಕೆ ಒಂದು ಉತ್ತರ ಸಿಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ನನ್ಗನ್ಸುತ್ತೆ ಇಷ್ಟು ಪರ್ಸನಲ್ ಹೋಗೋ ಅವಶ್ಯಕತೆ ಇರಲಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಐ ಹೋಪ್ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಮುಂದಿನ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.